नमस्कार मक्कले सीएलएस शिक्षण संस्थे केके आंग्ल माध्यम सीबीएसई शाले चिक्कोडी प्रीतिया एल्ला विद्यार्थिगळिगू कन्नड विषयद आन्लाइन तरगतिगे स्वागत मक्कले नावु ईगागले कन्नड व्याकरणक्के संबंधिसिदंते कन्नड वर्णमाले अंतंद्रे ईगागले निमगे कन्नड वर्णमालेयन्न वर्णमालेयल्लि इरतक्कंतह अक्षरगळ बग्गे निमगे ईगागले गोत्तिदे ಅದೇ ರೀತಿ ಇಲ್ಲಿ ನಾವು ಈ ಒಂದು ಅವಧಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಗುಣಿತಾಕ್ಷರವನ್ನು ನಾವಿಲ್ಲಿ ಕಲಿತಾ ಇದ್ದೀವಿ ಹಾಗಾದರೆ ಗುಣಿತಾಕ್ಷರಗಳು ಅಂತಂದರೆ ಏನು ಗುಣಿತಾಕ್ಷರಗಳನ್ನು ಬರೆಯುವ ಒಂದು ರೂಪವನ್ನು ನಾವಿಲ್ಲಿ ತಿಳಿತಾ ಇದ್ದೀವಿ ಹಾಗಾದರೆ ಮಕ್ಕಳೇ ನಾವು ಗುಣಿತಾಕ್ಷರ ಎಂದರೇನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಗುಣಿತಾಕ್ಷರಗಳು ಅಂತಂದರೆ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು ಅರ್ಥ ಆಗ್ತಿದೆಯಲ್ಲ ಹಾಗಾದರೆ ವ್ಯಂಜನಾಕ್ಷರಗಳು ಗುಣಿತಾಕ್ಷರ ಉಂಟಾಗಬೇಕಾದ್ರೆ ವ್ಯಂಜನ ಅಕ್ಷರ ಹಾಗೂ ಸ್ವರ ಅಕ್ಷರ ಕೂಡಿದಾಗ ಮಾತ್ರ ಗುಣಿತಾಕ್ಷರ ಉಂಟಾಗುತ್ತೆ ಹಾಗಾದರೆ ವ್ಯಂಜನಾಕ್ಷರ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು ಹಾಗಾದರೆ ಉದಾಹರಣೆ ವ್ಯಂಜನ ಅಂತಂದರೆ ನೀವೇನು ಯಾವ ಎಲ್ಲಿಂದ ಎಲ್ಲಿಯವರೆಗೆ ಮಕ್ಕಳೇ ಕದಿಂದ ಳವರೆಗಿನ ಅಕ್ಷರವನ್ನು ನಾವು ವ್ಯಂಜನ ಅಂತ ಕರಿತೀವಿ ಅದೇ ರೀತಿ ಅದಿಂದ ಅವರೆಗಿನ ಅಕ್ಷರವನ್ನು ಸ್ವರಗಳು ಅಂತ ಕರಿತೀವಿ ಅಂ ಹಾಗೂ ಅಹ ಅಕ್ಷರವನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ ಅರ್ಥ ಆಗ್ತಾ ಇದೆಯಲ್ಲ ಹಾಗಾದರೆ ಒಟ್ಟು ನಾವು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳನ್ನು ನಾವೇನು ಮಾಡ್ತೀವಿ 49 ಅಕ್ಷರಗಳು ಇದ್ದಾವೆ ಹಾಗಾದರೆ ಈ ಒಂದು 49 ಅಕ್ಷರಗಳನ್ನು ನಾವು ಸ್ವರಗಳು ವ್ಯಂಜನಗಳು ಹಾಗೂ ಯೋಗವಾಹಗಳೆಂದು ನಾವೇನು ಮಾಡಿದ್ದೀವಿ ವಿಭಾಗವನ್ನು ಮಾಡಿದ್ದೀವಿ ಹಾಗಾದರೆ ಇಲ್ಲಿ ಗುಣಿತಾಕ್ಷರಗಳನ್ನು ಗುಣಿತಾಕ್ಷರಗಳು ಅಂತಂದರೆ ವ್ಯಂಜನ ಹಾಗೂ ಸ್ವರ ಅಕ್ಷರ ಸೇರಿದಾಗ ಉಂಟಾಗುವಂತಹ ಅಕ್ಷರ ಏನಾಗಿರುತ್ತೆ ಗುಣಿತಾಕ್ಷರ ಆಗಿರುತ್ತೆ ಹಾಗಾದರೆ ವ್ಯಂಜನಾಕ್ಷರ ವ್ಯಂಜನಾಕ್ಷರ ಎಲ್ಲಿಂದ ಎಲ್ಲಿವರೆಗೆ ಕದಿಂದ ಳವರೆಗೆ ಹಾಗಾದರೆ ವ್ಯಂಜನಾಕ್ಷರ ಇಲ್ಲಿ ಸ್ವರ ಅಕ್ಷರ ಹಾಗೂ ಬರ್ತಕ್ಕಂಥದ್ದು ಗುಣಿತಾಕ್ಷರ ಹಾಗಾದರೆ ಕ ಪ್ಲಸ್ ಅ ಅಥವಾ ಕ ಅಧಿಕ ಅ ಕ ಅದೇ ರೀತಿ ಚ ಅಧಿಕ ಅ ಚ ಟ ಅಧಿಕ ಇ ಟಿ ಆನಂತರ ತ ಅಧಿಕ ಇ ಟಿ ಅರ್ಥ ಆಗ್ತಿದೆಯಲ್ಲ ಇಲ್ಲಿರ್ತಕ್ಕಂಥ ಎಲ್ಲವೂ ಏನು ವ್ಯಂಜನಾಕ್ಷರಗಳು ಹಾಗಾದರೆ ಇಲ್ಲಿರ್ತಕ್ಕಂಥದ್ದು ಅದಿಂದ ಅಂ ಅಹವರೆಗೆ ಇರ್ತಕ್ಕಂಥವೇನು ಸ್ವರಾಕ್ಷರಗಳು ಬರ್ತಕ್ಕಂಥದ್ದು ಕೊನೆಗೆ ಬರ್ತಕ್ಕಂತಹ ಒಂದು ಅಕ್ಷರ ಯಾವುದು ಗುಣಿತಾಕ್ಷರ ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ ಈ ರೀತಿ ನಾವು ಕಾಗುಣಿತಾಕ್ಷರವನ್ನು ನಾವು ಬರಿತಾ ಹೋಗ್ತೀವಿ ಹಾಗಾದರೆ ಈ ರೀತಿ ಎಲ್ಲ ವ್ಯಂಜನಗಳಿಗೂ ಎಲ್ಲ ಸ್ವರಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಮಾಡಬಹುದು ಹೌದು ಕದಿಂದ ಳವರೆಗೆ ಈ ರೀತಿ ಕದಿಂದ ಳವರೆಗೂ ಸಹ ನಾವೇನು ಮಾಡ್ತಾ ಹೋಗಬೇಕು ಕಾಗುಣಿತಾಕ್ಷರವನ್ನು ಬರಿತಾ ಹೋಗ್ಬೋದು ಅದೇ ರೀತಿ ನೀವು ಏನು ಮಾಡ್ತಾ ಹೋಗಬೇಕು ಕಾಗುಣಿತವನ್ನು ಬರೆದು ಅಭ್ಯಾಸ ಮಾಡೋದ್ರ ಜೊತೆಗೆ ಗುಣಿತಾಕ್ಷರಗಳಲ್ಲಿರ್ತಕ್ಕಂಥ ವ್ಯಂಜನ ಹಾಗೂ ಸ್ವರಾಕ್ಷರಗಳನ್ನು ಬಿಡಿಸಿ ಬರೆಯೋದನ್ನು ನೀವು ಕಲಿಬೇಕು ಮಕ್ಕಳೇ ಅರ್ಥ ಆಗ್ತಾ ಇದೆಯಲ್ಲ ಹಾಗಾದರೆ ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಗುಣಿತಾಕ್ಷರಗಳು ಹಾಗಾದರೆ ಗುಣಿತಾಕ್ಷರಗಳನ್ನು ನಾವು ಯಾವ ರೀತಿ ಬರಿತಾ ಹೋಗ್ತೀವಿ ವ್ಯಂಜನಾಕ್ಷರಗಳ ಮುಂದೆ ಸ್ವರಾಕ್ಷರಗಳು ಬಂದು ಸೇರಿದಾಗ ಗುಣಿತಾಕ್ಷರಗಳಾಗುತ್ತವೆ ಅರ್ಥ ಆಗ್ತಾ ಇದೆಯಲ್ಲ ಇಲ್ಲಿ ಕ ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಕ ಗುಣಿತಾಕ್ಷರವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಕ ಅಧಿಕ ಅ ಕ ಅದೇ ರೀತಿ ಕ ಅಧಿಕ ಅ ಕ ಕ ಅಧಿಕ ಇ ಕಿ ಕ ಅಧಿಕ ಇ ಕಿ ಕ ಅಧಿಕ ಉ ಕು ಕ ಅಧಿಕ ಉ ಕು ಕ ಅಧಿಕ ರ ಕೃ ಕ ಅಧಿಕ ಎ ಕೆ ಕ ಅಧಿಕ ಎ ಕೆ ಕ ಅಧಿಕ ಐ ಕೈ ಕ ಅಧಿಕ ಒ ಕೋ ಕ ಅಧಿಕ ಓ ಕೋ ಕ ಅಧಿಕ ಔ ಕೌ ಕ ಅಧಿಕ ಅಂ ಕಂ ಕ ಅಧಿಕ ಅಹ ಕಹ ಅರ್ಥ ಆಗ್ತಾ ಇದೆಯಲ್ಲ ಇದನ್ನು ಇನ್ನೊಂದು ರೀತಿ ನಾವು ಹೇಳ್ತಾ ಹೋಗ್ತೀವಿ ಕ ತಲೆಕಟ್ಟು ಕ ಕ ಇಳಿ ಕ ಕ ಗುಡಿಸು ಕಿ ಕ ಗುಡಿಸು ದೀರ್ಘ ಕಿ ಕ ಕೊಂಬು ಕು ಕ
का कमंद इली को का वट्र सुली कृ का एत्वा के का एत्वन दीर्घा के क ऐत्वा कै क ओत्वा को क ओत्वन दीर्घा को क औत्वा कौ क वन सोन्ने कम क एरडु सोन्ने कह अर्थ आगता इदेयल्ल मक्कळे ई नीवु ई ओंदु ಕಾಗುಣಿತ ಅಕ್ಷರವನ್ನು ಓದಬೇಕಾದ್ರೆ ನಿಮಗೆ ಮುಖ್ಯವಾಗಿ ನಿಮಗೆ ಗುಣಿತಾಕ್ಷರಗಳ ಗುಣಿತ ಚಿಹ್ನೆಗಳನ್ನು ಅಭ್ಯಾಸ ಮಾಡಿದ್ರಿ ಗುಣಿತಗಳ ಚಿಹ್ನೆಗಳು ಹಾಗಾದರೆ ಗುಣಿತಗಳ ಚಿಹ್ನೆಗಳನ್ನು ಉಪಯೋಗಿಸಿ ನಾವೇನು ಮಾಡ್ತೀವಿ ಕಾಗುಣಿತಾಕ್ಷರಗಳನ್ನು ಬರಿತೀವಿ ಹಾಗಾದರೆ ಇಲ್ಲಿ ಕ ಕಾ ಕಿ ಕಿ ಕು ಕು ಕೃ ಕೆ ಕೆ ಕೈ ಕೋ को कौ कम कह ಈ ರೀತಿ ನಾವು ವ್ಯಂಜನಾಕ್ಷರಗಳಿಗೆ ಸ್ವರ ಅಕ್ಷರಗಳನ್ನು ಸೇರಿಸಿ ನಾವೇನು ಮಾಡ್ತಾ ಹೋಗ್ತೀವಿ ಕಾಗುಣಿತಾಕ್ಷರವನ್ನು ನಾವಿಲ್ಲಿ ಬರಿತಾ ಹೋಗ್ತೀವಿ ಮಕ್ಕಳೇ ಹಾಗಾದರೆ ನೀವೇನು ಮಾಡಬೇಕು ಕದಿಂದ ಳವರೆಗೂ ಈ ರೀತಿ ಕಾಗುಣಿತಾಕ್ಷರವನ್ನು ಬಿಡಿಸಿ ಬರಿತೀರಲ್ಲ ಮಕ್ಕಳೇ ಅದೇ ರೀತಿ ಇಲ್ಲಿ ಈ ಒಂದು ಕ ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಕಾಗುಣಿತವನ್ನು ನಾವು ನೋಡಿದ್ವಿ ಇದಾದ ನಂತರ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಕೆಳಗಿನ ಅಕ್ಷರಗಳನ್ನು ಬಿಡಿಸಿ ಬರೆಯುವ ಕ್ರಮವನ್ನು ತಿಳಿಯಿರಿ ಹಾಗಾದರೆ ಇಲ್ಲಿ ಒಂದೊಂದು ಪದವನ್ನು ಕೊಟ್ಟಿದ್ದಾರೆ ಈ ಒಂದೊಂದು ಪದದಲ್ಲಿರ್ತಕ್ಕಂತಹ ಅಕ್ಷರವನ್ನು ನಾವಿಲ್ಲಿ ಏನು ಮಾಡ್ತಾ ಹೋಗಬೇಕು ಬಿಡಿಸಿ ಬರೀತಾ ಹೋಗಬೇಕು ಆಗ ನಾವೇನು ಮಾಡ್ತೀವಿ ಅಕ್ಷರ ನಮಗೆ ಬಿಡಿಸಿ ಬರೆಯೋದು ತಿಳಿತಾ ಹೋಗುತ್ತೆ ಇಲ್ಲಿ ರಾಜಧಾನಿ ಅರ್ಥ ಆಗ್ತಾ ಇದೆಯಲ್ಲ ಯಾವುದು ರಾಜಧಾನಿ ಹಾಗಾದರೆ ಇಲ್ಲಿ ರ ಅಧಿಕ ಆ ರಾ ಅರ್ಥ ಆಗ್ತಿದೆಯಲ್ಲ ರಾಜಧಾನಿ ಹಾಗಾದರೆ ಕ ಅಕ್ಷರಕ್ಕೆ ಸಂಬಂಧಪಟ್ಟಿದ್ದು ಕ ಅಧಿಕ ಆ ಕಾ ಆ ಒಂದು ಆಕಾರ ಆಕಾರ ಆಮೇಲೆ ಜ ಅಧಿಕ ಆ ಜ ಕ ಅಧಿಕ ಏನಾಯಿತು ಕ ಆಯಿತು ಅದೇ ರೀತಿ ಜ ಅಧಿಕ ಆ ಜ ಅನಂತರ ಧ ಅಧಿಕ ಆ ಧ ಅರ್ಥ ಆಗ್ತಾ ಇದೆಯಲ್ಲ ಅದೇ ರೀತಿ ಆಕಾರಕ್ಕೆ ಕ ಅಧಿಕ ಆ ಕಾ ಅದೇ ರೀತಿ ಧ ಅಧಿಕ ಆ ಧಾ ಆನಂತರ ನ ಅಧಿಕ ಇ ನಿ ಅದೇ ರೀತಿ ಕ ಅಧಿಕ ಇ ಕಿ ಬರಿತೀವಿ ಅದೇ ರೀತಿ ನ ಅಧಿಕ ಇ ನಿ ರಾಜಧಾನಿ ಈ ರೀತಿ ನಾವೇನು ಮಾಡ್ತೀವಿ ಮಕ್ಕಳೇ ಈ ಕೊಟ್ಟಿರ್ತಕ್ಕಂತಹ ಪದಗಳನ್ನು ಅಂದರೆ ಇದರಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಬಿಡಿಸಿ ಬರಿತಾ ಹೋಗ್ತೀವಿ ರಾಜಧಾನಿ ಅರ್ಥ ಆಯ್ತಲ್ಲ ಅದೇ ರೀತಿ ಆನಂತರ ನಾವು ಯಾವ ರೀತಿ ಕಾಗುಣಿತವನ್ನು ಅಭ್ಯಾಸ ಮಾಡ್ತೀವಲ್ಲ ಅದೇ ರೀತಿ ನಾವಿಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳನ್ನು ಅಕ್ಷರಗಳನ್ನು ನಾವು ಬಿಡಿಸಿ ಬರಿತಾ ಹೋಗಬೇಕು ಇದಾದ ನಂತರ ಮಕ್ಕಳೇ ಹಾಗಾದರೆ ಇಲ್ಲಿ ಇನ್ನ ಒಂದು ಪದವನ್ನು ಕೊಟ್ಟಿದ್ದಾರೆ ಸಿಂಹಾಸನ ಯಾವುದು ಸಿಂಹಾಸನ ಹಾಗಾದರೆ ಇದನ್ನು ಯಾವ ರೀತಿ ಬರೀತೀವಿ ಬಿಡಿಸಿ ಯಾವ ರೀತಿ ಬರೀತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ ಸ ಅಧಿಕ್ ಇಂ ಸಿಂ ಸ ಅಧಿಕ್ ಇಂ ಸಿಂ ಹ ಅಧಿಕ್ ಆ ಹಾ ಸಿಂಹ ಆನಂತರ ಸ ಅಧಿಕ್ ಆ ಸ ನ ಅಧಿಕ ಆ ನ ಸಿಂಹಾಸನ ಅದೇ ರೀತಿಯಲ್ಲಿ ಸಿಂ ಈ ಅ ಈ ಕಾರ ಬರುತ್ತೆ ಕ ಅಧಿಕ್ ಇ ಕಿ ಆನಂತರ ಇಲ್ಲಿ ಹ ಅಧಿಕ್ ಆ ಹಾ ಸಿಂಹಾಸನ ಆಕಾರ ಆನಂತರ ಸಗೆ ಆಕಾರ ನಗೆ ಆಕಾರ ಅರ್ಥ ಆಗ್ತಾ ಇದೆಯಲ್ಲ ಈ ರೀತಿ ನಾವೇನು ಮಾಡ್ತಾ ಹೋಗ್ತೀವಿ ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಬಿಡಿಸಿ ಬರಿತಾ ಹೋಗ್ತೀವಿ ಅದೇ ರೀತಿ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಂದರೆ ಕೆಳಗಿನ ಅಕ್ಷರಗಳನ್ನು ಸೇರಿಸಿ ಗುಣಿತಾಕ್ಷರ ಬರೆಯಿರಿ ಹಾಗಾದರೆ ಇಲ್ಲಿ ನೀವೇನು ಮಾಡ್ತಾ ಹೋಗಬೇಕು ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ಏನು ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಅಕ್ಷರವನ್ನು ಅಂತಂದರೆ ಇಲ್ಲಿ ಕೆಳಗಿನ ಅಕ್ಷರಗಳನ್ನು ಸೇರಿಸಿ ಗುಣಿತಾಕ್ಷರ ಬರೆಯಿರಿ ಇಲ್ಲಿ ಏನು ಮಾಡಿದರೆ ಯ ಅಧಿಕ ಅ ಯ ಯ ಅಕ್ಷರ ರ ಅಧಿಕ ಆ ರಾ ಸ ಅಧಿಕ ಇ ಸಿ ಲ ಅಧಿಕ ಇ ಲೀ ಟ ಅಧಿಕ ಉ ಟು
त अधिक उ तू ड अधिक र ड्र आनंतर ग अधिक ए गे ज अधिक ए जे प अधिक आई पाई न अधिक ओ नो च अधिक ओ चो ह अधिक औ हाउ अ अधिक अम हम द अधिक ओह ऐनगते दह द अधिक ओ दह रीति ना अक्षर नावेमता हमको मकड़े अक्षर सेरी गुणिताक्षर नावि बरता हमारे मकड़े इली को अक्षर सेरी नहीं गुणिताक्षर बरती मकड़े इूंधे संबंधप मनगेलस नाद गुणिताक्षर ऐनो गुणिताक्षर अरे का ಗುಣಿತಾಕ್ಷರ ಸಂಬಂಧಪಟ್ಟಂತಹ ಕಾಗುಣಿತವನ್ನು ನಾವು ಕಲ್ತ್ಕೊಂಡ್ವಿ ಅದೇ ರೀತಿ ಈ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು ಸೇರಿಸಿ ಗುಣಿತಾಕ್ಷರವನ್ನು ಬರೆಯಿರಿ ಇವುಗಳನ್ನು ನೀವೇನು ಮಾಡ್ತಾ ಹೋಗಬೇಕು ತಪ್ಪಿಲ್ಲದಂತೆ ದುಂಡಾಗಿ ಓದುತ್ತಾ ನೀವು ಬರಿತಾ ಹೋಗಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಇದಿಷ್ಟು ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಮುಂದಿನ ಒಂದು ಅವಧಿಯಲ್ಲಿ ಮುಂದಿನ ಒಂದು ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯಾಕರಣಾಂಶವನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ ಅರ್ಥ ಆಯ್ತಲ್ಲ ಧನ್ಯವಾದಗಳು ಮಕ್ಕಳೇ ಸ್ಟೇ ಹೋಮ್ ಸ್ಟೇ ಸೇಫ್ ಬಾಯ್ ಮಕ್ಕಳೇ